ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೆಲ್ಲರೂ ಹೆಂಗೆ ಅದ್ರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅನ್ಕೊತೀನಿ ನಾವು ಆರಾಮದೀವಿ ನೋಡಿರಿ ಇವತ್ತಿನ ವೀಡಿಯೋದೊಳಗೆ ಒಂದು ಅಲಸಂದಿಕಾಳು ಆಮೇಲೆ ಕುಂಬಳಕಾಯಿ ಇಟ್ಟಿಟ್ಟು ಒಂದು ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಭಾಳ ಟೇಸ್ಟ್ ಇರುತ್ತೆ ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗಾದ್ರೆ ಬನ್ನಿರಿ ಹೆಂಗೆ ಮಾಡ್ದೆ ಅಂತ ತೋರಿಸ್ಕೊಡ್ತೀನಿ ನೋಡಿರಿ ಒಂದು ಬೋಗಾನಿ ಬಿಸಿ ಆದಮೇಲೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆ ಹಾಕ್ಕೊತೀನಿ ನೋಡಿರಿ ಸಾಸಿವೆ ಬಿಸಿ ಆದಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಅದನ್ನು ಹಾಕ್ಕೊತೀನಿ ರೀ ನಾ ಈರುಳ್ಳಿ ಆಮೇಲೆ ಸ್ವಲ್ಪ ಕರಿಬೇ ಹಾಕ್ಕೊತೀನಿ ನೋಡಿರಿ ಕರಿಬೆಲ್ಲ ತಾಳ್ಸಿದ ಮೇಲೆ ಒಣ ಮೆಣಸಿನ್ಕಾಯಿ ಇರುತ್ತಲ್ರಿ ಅದು ಜಜ್ಜಿ ಅವಡ ಪೌಡ ಜಜ್ಜಿ ನೋಡ್ರಿ ಈ ಥರ ನಾನು ಹಾಕೊತೀನಿ ಈ ಥರ ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಇರುತ್ತೆ ಫುಲ್ ನಾವು ಖಾರ ಖಾರದ ಪುಡಿ ಹಾಕ್ಕೊಂಡ್ವಿ ಭಾಳ ಖಾರ ಖಾರ ಅನಿಸುತ್ತೆ ಇದು ಅಷ್ಟು ಖಾರ ಅನಿಸೋಂಗಿಲ್ಲ ಆಮೇಲೆ ತಿನ್ನುವತ್ತಿನಾಗ ನಡ್ಬರ್ಕ ನಡ್ಬರ್ಕಾಯಿ ಮೆಣ್ಸಿನ್ಕಾಯಿ ಇದು ಸಿಗ್ತಾವಲ್ರಿ ಭಾಳ ಟೇಸ್ಟ್ ಇರುತ್ತೆ ನೋಡ್ರಿ ಈ ಥರ ಹಾಕೊಂಡ್ಮೇಲೆ ನಾನು ಸಣ್ಣ ಉರಿ ಒಳಗೆ ಮತ್ತು ಇದು ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡು ಮೊದ್ಲು ಕುಂಬಳಕಾಯಿ ನೋಡ್ರಿ ಸಣ್ಣಗೆ ಹೆಚ್ಚಿ ನಾನು ಕುದಿಸಿಟ್ಕೊಂಡಿನಿ ಭಾಳ ಹಣ್ಣು ಬೇಡ್ರಿ ಸ್ವಲ್ಪ ಗಟ್ಟಿರ್ಬೇಕು ಬಿರುಸಿರ್ಬೇಕು ಹಂಗೆ ಕುದಿಸ್ಕೊಂಡು ಕುಂಬಳಕಾಯಿ ಬೇಯಿಸಿಟ್ಕೊಂಡಿನಿ ನೋಡ್ರಿ ಅದನ್ನು ಕುಂಬಳಕಾಯಿ ಇದರ ಹಾಕ್ಕೊತೀನಿ ನೋಡ್ರಿ ಕುಂಬಳಕಾಯಿ ಸ್ವಲ್ಪ ಮೆತ್ತಗಬೇಕು ಅಷ್ಟೇ ಭಾಳ ಬಿರುಸಿರಬಾರ್ದು ನಾ ಅನ್ಕೊಂಡೆ ಇದು ಅಂತ ಅಂತೇಳಿ ತೆಗೆದೆ ಆದ್ರೆ ಭಾಳ ಬಿರುಸಿತ್ತು ಆಮೇಲೆ ತೆಗೆದು ನೋಡಿದ್ರೆ ಹಿಂಗಿತ್ತು ಆಮೇಲೆ ನೋಡ್ರಿ ನಾನು ಒಂದು ಚಮಚೆಯಿಂದ ಅದನ್ನು ಮೆತ್ತಗೆ ಮಾಡಕತ್ತೀನಿ ಆಮೇಲೆ ಫುಲ್ಲು ಮೆತ್ತಗೆ ಆಬಾರ್ದು ಫುಲ್ಲು ಮೆತ್ತಗಬಾರ್ದು ಸ್ವಲ್ಪ ಬಿರಿಸಿರ್ಬೇಕು ಅಷ್ಟು ಇದ್ರೊಳಗೆ ಇದು ಕುದಿಸ್ಕೊಂಡ್ರೆ ಸಾಕು ಆಮೇಲೆ ಅಲಸಂದಿ ಕಾಳು ಮೊದ್ಲು ಕುದಿಸಿ ಇಟ್ಕೊಂಡಿದ್ವಿ ಅಲ್ರಿ ನೋಡ್ರಿ ಇದು ತೊಗೊಂಡು ಇದ್ರೊಳಗೆ ಹಾಕ್ಕೊಂತೀನಿ ನಾನು ನೋಡಿರಿ ಸಣ್ಣ ನೂರಿ ಒಳಗೆ ಐದರಿಂದ ಹತ್ತು ನಿಮಿಷ ಇದ್ದು ಮತ್ತು ಬಾಯ್ಲ್ ಮಾಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ಪನ್ನು ಹಾಕೋಬೇಕು ಕೊತ್ತಂಬರಿ ಇತ್ತಂದ್ರೆ ಅದನ್ನೂ ಸಹಿತ ಹಾಕೋಬೋದು ಆಮೇಲೆ ತೆಂಗಿನಕಾಯಿ ಇಷ್ಟಪಡೋರು ಇದ್ರಂದ್ರೆ ತೆಂಗಿನಕಾಯಿ ತುರ್ಕೊಂಡು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದು ಸಹಿತ ಇದ್ರಾಗ ಹಾಕೋಬೋದು ಅದು ಒಂದು ಬೇರೆ ಟೇಸ್ಟ್ ಕೊಡುತ್ತೆ ನೋಡಿರಿ ಪಲ್ಯ ಭಾಳ ಟೇಸ್ಟ್ ಇರುತ್ತೆ ಅನ್ನದೊಳಗೆ ಪ ಆಮೇಲೆ ರೊಟ್ಟಿಯೊಳಗೆ ಚಪಾತಿ ಒಳಗೆ ಭಾಳ ಸೂಪರ್ ಇರುತ್ತೆ ನೀವು ಮಾಡಿ ನೋಡಿರಿ ಇಷ್ಟ ಆತಂದ್ರೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ಹೊಸದಾಗಿ ನನ್ನ ಚಾನಲ್ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಮಸ್ಕಾರ